ನಾನು ಪುಷ್ಪಾಂಜಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಆ್ಯಕ್ಚುಲಿ ಟಿಫನ್ ಎಲ್ಲ ಆಯಿತು, ಹಸ್ಬೆಂಡು ಮತ್ತು ಹನಿ ಇಬ್ಬರು, ಅಂದರೆ ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ದಾರೆ, ಹನಿ ಕಾಲೇಜಿಗೆ ಹೋದ್ಲು, ನಾನು ಪಾವನಿ ಇಬ್ಬರೇ. ಸ್ವಲ್ಪ ಇವತ್ತು ಲೇಟಾಗಿ ಎದ್ದಿದ್ದೀನಿ ಬೆಳಿಗ್ಗೆ. ಸಮ್ಟೈಮ್ಸ್ ಆಗುತ್ತೆ, ಅಂದರೆ ನಿನ್ನೆ ಭಾನುವಾರ, ಸೊ ಸ್ವಲ್ಪ ನಾನ್ ವೆಜ್ಜು ಎಲ್ಲ ಮಾಡಿದ್ದೆ, ಮತ್ತು ನೈಟು ಸ್ವಲ್ಪ ಎಲ್ಲ ಅದೆಲ್ಲ ಕ್ಲೀನ್ ಮಾಡಿ ಮಲಗೋ ಅಷ್ಟೊತ್ತಿಗೆ ಲೇಟ್ ಆಗೋಯಿತು. ಹಾಗಾಗಿ ಕೆಲವು ಸತಿ ನಾವು ಲೇಡೀಸ್, ಅಂದರೆ ಹೋಮ್ ಮೇಕರ್ಸ್ ಆಗಲಿ ಲೇಡೀಸ್ ಆಗಲಿ, ಎಂಡ್ ಆಫ್ ದ ಡೇ ನಾವು ಮನುಷ್ಯ, ನಮಗೂ ಸುಸ್ತಾಗುತ್ತೆ, ನಮಗೂ ಸಾಕಾಗ್ಬಿಡತ್ತೆ, ಒಂದೊಂದು ದಿನ ಎದೋಡೋಕ್ಕಾಗೋದೇ ಇಲ್ಲ. ನನಗೂ ಇವತ್ತು ಹಂಗೆ ಆಯಿತು, ಎಲ್ಲ ಸ್ವಲ್ಪ ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಮಲಗಿದ್ದಿದ್ದಕ್ಕೆ ಬೆಳಿಗ್ಗೆ ಎದ್ರೂ ನನಗೇನು ಅಷ್ಟೊಂದು ಇದಾಗಲಿಲ್ಲ. ಸೊ ಲೈಟಾಗಿ ಸ್ವಲ್ಪ ಮೊಸರನ್ನ ಮಾಡಿದ್ದೆ. ಕೆಲವರು ನನಗೆ ಮಿನಿ ಬ್ಲಾಗ್ ಹಾಕ್ತಾಗೂ ಕೇಳ್ತಾ ಇದ್ರು, ಏನು ಬೆಳಿಗ್ಗೆನೆ ಮೊಸರನ್ನ ಮಾಡ್ತೀರಾ, ನಿದ್ದೆ ಬರಲ್ವಾ ಅಂತ ಹೇಳಿ. ಅದು ನನಗೆ ಗೊತ್ತಿಲ್ಲ, ಸೀರಿಯಸ್ಲಿ ಮೊಸರನ್ನ ತಿಂದರೆ ನಿದ್ದೆ ಬರುತ್ತೆ ಅಂದ್ಬಿಟ್ಟು. ನಮ್ಮನೇಲಿ ಯೂಶ್ವಲಿ ಸೋಮವಾರದೊತ್ತು ಆದಷ್ಟು ಮೊಸರನ್ನೇ ಪ್ರಿಫರ್, ಅಂದರೆ ನಾವು ಇವಾಗ ಭಾನುವಾರ ಒಳಗಡೆ ನಾನ್ ವೆಜ್ ಮಾಡಿದ್ದೆ, ಮಕ್ಕಳಾಗಲಿ ಇಲ್ಲ ಹಸ್ಬೆಂಡ್ ಆಗಲಿ ಮೊಸರನ್ನ ಕೊಡಮ್ಮ ಲೈಟಾಗಲಿ ಅಂತ ಅಂದ್ಬಿಟ್ಟು ಹೇಳ್ತಿರ್ತಾರೆ. ಸ್ವಲ್ಪನೇ ತಿನ್ನೋದು ಜಾಸ್ತಿ ತಿನ್ನಕ್ಕೆ ಹೋಗಲ್ಲ, ಇವಾಗ ನಾನು ಅಷ್ಟೇ. ಹಾಗಾಗಿ ಮತ್ತು ನನಗೆ ಸ್ವಲ್ಪ ಲೇಟಾಗಿ ಎದ್ದಿದ್ದರಿಂದ ಈಸಿ ಆಗ್ಬಿಡುತ್ತಲ್ವ ಅಂತ ನಾನು ಅದನ್ನೇ ಮಾಡಿಬಿಡ್ತೀನಿ. ಹಾಗೆ ಇವತ್ತು ಸಾರೆಲ್ಲ ಮಾಡೋಕ್ಕೆ ಹೋಗಲಿಲ್ಲ, ನನಗೆ ಆಗಲಿಲ್ಲ ಬೆಳಗ್ಗೆ, ಏನಂತ ಗೊತ್ತಿಲ್ಲ, ಒಂಥರ ಆಗ್ತಾ ಇತ್ತು ಬೆಳಗ್ಗೆಯಿಂದ. ಸರಿ ಯಾಕೋ ಬಿಡು ಅಂತ ಅಂದ್ಬಿಟ್ಟು ಸಾರೇನು ಮಾಡಲಿಲ್ಲ. ಇನ್ನು ನಮ್ಮನೆಯವರು ಲಂಚ್ ಬಾಕ್ಸ್ ಯೂಶ್ವಲಿ ತೊಗೊಂಡು ಹೋಗ್ತಾರೆ, ಆಮೇಲೆ ಹೇಳ್ದೆ ಈ ಥರ ಆಗ್ತಾ ಇಲ್ಲಮ್ಮ ಸಾರು ಮಾಡೋಕ್ಕೆ ಸ್ವಲ್ಪ ಅಂತ ಅಂದ್ಬಿಟ್ಟು, ಪರವಾಗಿಲ್ಲ ಬಿಡಪ್ಪ ನಾನು ಮಧ್ಯಾಹ್ನ ಬರ್ತೀನಿ ಊಟಕ್ಕೆ ಮಾಡು ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ಸಮ್ಟೈಮ್ಸ್ ಈ ಥರ ಆಗದಿದ್ದಾಗ ಹೇಳಿದ್ರೆ ಅವರು ಅರ್ಥ ಮಾಡ್ಕೊತಾರೆ. ಹಂಗಾಗಿ ನಾನು ಯೂಶ್ವಲಿ ಬಾಕ್ಸೇ ತೊಗೊಂಡು ಹೋಗೋದು, ಬಟ್ ಕೆಲವು ಸತಿ ನಮ್ಗೆ ಆಗಲ್ಲ ಅಂತಂದಾಗ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಸಾರು ಮಾಡಮ್ಮ ಅಂತ ಹೇಳ್ತಾರೆ. ಹಾಗಾಗಿ ನನಗೆ ಬೆಳಿಗ್ಗೆಯಿಂದನೂ ಶೂಟ್ ಮಾಡ್ಕೊಳಕ್ಕೆ ಆಗಿರಲಿಲ್ಲ. ಮತ್ತು ಇನ್ನೊಂದು ಏನಂದರೆ ಇವತ್ತು ಪಾಮನಿಗೆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ, ಸೊ ಅವಳಿಗೆ ಹೋಗಬೇಕು ಈವ್ನಿಂಗು. ನಾವು ಅವಳು ಪಾವನಿ ಆ್ಯಕ್ಚುಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡ್ಕೊತಾ ಇದ್ಲು. ಸರಿ ಇವಾಗ ನಾನು ಸಾರೆಲ್ಲ ಮಾಡಿಟ್ಬಿಟ್ರೆ ನೈಟು, ಅಂದರೆ ಹಸ್ಬೆಂಡ್ ಬರ್ತಿರ್ತಾರಲ್ಲ ಮನೇಲಿ, ಅವ್ರಿಗೂ ಊಟಕ್ಕೆಲ್ಲ ಸರಿ ಹೋಗುತ್ತೆ, ಪ್ಲಸ್ ಈಗ ನಾವು ಈಗ ಮಧ್ಯಾಹ್ನ ಎಲ್ಲ ಊಟ ಮಾಡಲೇಬೇಕಲ್ವ. ನೈಟ್ ಅಂದರೆ ನಾವು ಸಂಜೆನೇ ಹೋಗೋದಿರೋದ್ರಿಂದ ನಮಗೆ ರಾತ್ರಿ ಊಟದ್ದೇನು ಇರೋದಿಲ್ಲ. ಸೊ ಹಂಗಾಗಿ ನಾನು ಸಾರು ಮಾಡಿಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇವಾಗ. ಅಂದರೆ ಮಧ್ಯಾಹ್ನ ಹಸ್ಬೆಂಡ್ ಊಟಕ್ಕೆ ಬರೋ ಅಷ್ಟೊತ್ತಿಗೆ ಅವ್ರಿಗೆ, ಅಂದರೆ ಸುಮಾರು ಇವಾಗ ಒಂದು 11 ಗಂಟೆ ಏನೋ ಆಗಿದೆ, ಬೇರೆ ಕೆಲಸಗಳೆಲ್ಲ ಮಾಡ್ಕೊಂಬಿಟ್ಟಿದ್ದೀನಿ, ಇನ್ನೇನು ಕೆಲಸ ಇಲ್ಲ, ಜಸ್ಟ್ ಅಡುಗೆ ಕೆಲಸ ಒಂದು ಮಾಡಿಬಿಟ್ಟು ಆಮೇಲೆ ನಾನು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗಬೇಕು, ಮತ್ತು ಪಾವನಿನೂ ರೆಡಿ ಆಗಬೇಕು. ಸೊ ಹಾಗಾಗಿ ಸೊ ಫಸ್ಟು ಇವಾಗ ನಾನು ಆ್ಯಕ್ಚುಲಿ ಮಸ್ಕಾಯಿ ಸಾರು ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅಂದರೆ ಹೀರೆಕಾಯಿ ಬೇಳೆ ಹಾಕಿ ಮಾಡೋದು. ನಾನು ಲಾಸ್ಟ್ ಒಂದೆರಡು ಬ್ಲಾಗಲ್ಲಿ ಆ ಸಾರು ಬಗ್ಗೆ ಹೇಳ್ತಾ ಸುಮಾರು ಜನ ನನ್ನ ಕೇಳ್ತಾ ಇದ್ದೆ, ಆ ಮಸ್ಕಾಯಿ ಸಾರು ಅಂದರೆ ಏನು, ಅದು ರೆಸಿಪಿ ಒಂದ್ಸತಿ ಹೇಳಿ ಮೇಡಮ್ ಅಂತ ಅಂದ್ಬಿಟ್ಟು. ಅದಕ್ಕೆ ಹಾಗೆಯೇ ನಿಮ್ಮ ಜೊತೆ ಆ ರೆಸಿಪಿನೂ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ನಾನು ಯಾವ ರೀತಿ ಮಸ್ಕಾಯಿ ಸಾರು ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ಇಂಡಸ್ ವ್ಯಾಲಿಯಿಂದ ಈ ಸತಿನೂ ಇನ್ನೊಂದು ಎರಡು ಐಟಮ್ಸ್ ತರಿಸಿದ್ದೀನಿ. ಅದೇ ಇವಾಗ ನನಗೆ ಸಾರು ಮತ್ತು ಈ ಥರ ಏನಾದರೂ ರೈಸ್ ಐಟಮ್ಸ್ ಎಲ್ಲ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದು ಒಂದು ಕಡಾಯಿನ ತರಿಸಿದ್ದೀನಿ. ಅಂದರೆ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತೇ ಇರುತ್ತೆ, ನನಗೆ ಸ್ವಲ್ಪ ಪಾತ್ರೆ ಐಟಮ್ ಅಂದರೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು, ಅದರಲ್ಲೂ ಇವ್ರ ಐಟಮ್ಸು ನನಗೆ ತುಂಬಾ ಇಷ್ಟ. ಹಾಗಾಗಿ ನಾನು ಈ ಐಟಮ್ಸನ್ನು ಆದಷ್ಟು ಇಷ್ಟಪಟ್ಟೆ ತರಿಸ್ಕೊತಾ ಇರ್ತೀನಿ ಬೇಕು ಅಂತ ಅಂದ್ಬಿಟ್ಟು. ಏನು ರೀಸನ್ ಅಂತಂದರೆ ಇವ್ರದ್ದು ಸ್ಟೈನ್ಲೆಸ್ ಸ್ಟೀಲ್ ತುಂಬಾ ಚೆನ್ನಾಗಿರುತ್ತೆ, ಅಂದರೆ ಟ್ರಿಪ್ಲೇ ಸ್ಟೈನ್ಲೆಸ್ ಸ್ಟೀಲ್ ಅಂತ ಹೇಳ್ತೀವಲ್ವ, 3 ಕೋಟಿಂಗ್ ಇದಿರುತ್ತೆ ಇದು ಅಂತ ಅಂದ್ಬಿಟ್ಟು. ಹಾಗೆಯೇ ಇದು ಇಂಡಕ್ಸ್, ಐ ಮೀನ್ ಇಂಡಕ್ಷನ್ ಏನು ಸ್ಟವ್ನ ಯೂಸ್ ಮಾಡ್ತೀವಲ್ವ, ಅದಕ್ಕೂ ಸಹ ಇದು ತುಂಬಾ ಸೇಫ್ ಇದೆ. ಮತ್ತು ಇದು ಪಾತ್ರೆ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ತುಂಬಾ ಈಸಿ ಇರುತ್ತೆ ಇದು. ಅಂದರೆ ನಾವು ಕೆಲವೊಂದು ನಿಮಗೆ ಅಂದರೆ ಗೊತ್ತಿರುತ್ತೆ ಎಲ್ಲರಿಗೂ, ಕೆಲವೊಂದು ಸ್ಟೀಲ್ ಐಟಮ್ಸ್ ಎಲ್ಲ ಹೆಂಗಾಗ್ಬಿಡತ್ತೆ ಅಂತಂದರೆ ಸ್ವಲ್ಪ ಸೀದೋಗಿ ಏನಾದರೂ ಆಗ್ಬಿಟ್ರೆ ಅದೆಲ್ಲ ಕ್ಲೀನ್ ಮಾಡೋದು ತುಂಬಾ ಕಷ್ಟ. ಬಟ್ ಇದರಲ್ಲಿ ಆ ಥರ ಇಲ್ಲ ಪ್ರಾಬ್ಲಮ್ಮು. ಫಸ್ಟ್ ಆಫ್ ಆಲ್ ಏನಂತಂದರೆ ಇದರಲ್ಲಿ ಅಂದರೆ ಅಂಟೋದೇ ಕಮ್ಮಿ, ಅಂದರೆ ಸೀದೋಗೋದು ತಳ ಅಂಟೋದೇ ಕಡಿಮೆ ಇರುತ್ತೆ. ಬಟ್ ಒಂದು ವೇಳೆ ನಾವು ಅಡುಗೆ ಮಾಡುವಾಗ ಹೇಳೋಕ್ಕಾಗಲ್ಲ ಅಲ್ವಾ, ಸಮ್ಟೈಮ್ಸ್ ನಾವು ಎಷ್ಟೇ ಕೇರ್ಫುಲ್ಲಾಗಿ ಮಾಡಿದ್ರೂ ತಳ ಅನ್ನೋದು ಅಂಟ್ಕೊಳ್ಳುತ್ತೆ. ಆದರೆ ಕ್ಲೀನ್ ಮಾಡೋದು ನಿಜವಾಗ್ಲೂ ತುಂಬಾ ಈಸಿ ಇದೆ. ಮತ್ತು ಇನ್ನೊಂದು ಏನಂತಂದರೆ ಇದು ನಾವು ನಂದು ನೀವು ಬ್ಲಾಗ್ಸ್ನ ನೋಡ್ತಾ ಇದ್ರೆ ತುಂಬ ಜನ ನನ್ನ ಕೇಳ್ತಾ ಇರ್ತೀರ,
ನೀವು ಪಾತ್ರೆಗಳೆಲ್ಲ ಅಷ್ಟೊಂದು ಶೈನಿಂಗ್ ಇದೆ, ಹಿಂಗೆ ಏನು ಹಾಕಿ ಕ್ಲೀನ್ ಮಾಡ್ತೀರಾ ಅಂತ. ನಾನು ನಾರ್ಮಲ್ ವಿಮ್ ಜೆಲ್ ಹಾಕಿ ಪಾತ್ರೆನ ಹೊಳೆಯೋದು. ಬಟ್ ಏನಂತಂದರೆ ಇದು ಕ್ವಾಲಿಟಿ ಚೆನ್ನಾಗಿರೋದಕ್ಕೋ ಏನೋ ಗೊತ್ತಿಲ್ಲ, ಇದು ನನಗೆ ಅಂದರೆ ತುಂಬ ಶೈನಿಂಗ್ ಆಗಿರೋದು ಪಾತ್ರೆಗಳೂ ಸಹ. ಹಂಗಾಗಿ ನಾನು ಆದಷ್ಟು ಇದನ್ನೇ ಟ್ರೈ ಮಾಡ್ತಿರ್ತೀನಿ, ಈ ಪಾತ್ರೆನೇ ತರಿಸ್ಕೊಳ್ಳೋಕ್ಕೆ ನೋಡ್ತಾ ಇರ್ತೀನಿ. ಮತ್ತು ಇದು ಒಂದು ಬಾಟ್ಲಿನ ತರಿಸ್ಕೊಂಡಿದೆ, ಯಾಕಂದರೆ ಆಲ್ರೆಡಿ ಬಂದಿದೆ, ಬಟ್ ಅದಕ್ಕಿಂತ ಇದು ಸ್ವಲ್ಪ ಅಂದರೆ ಇದು ಸ್ವಲ್ಪ ಅಗಲ ಆ ಥರ ಬರುತ್ತೆ, ಅಂದರೆ ಈಕ್ವಲ್ಲೇ ಇದೆ ಎರಡೂ, ಸ್ವಲ್ಪ ಬೇರೆ ಥರ ಅಂತ ಅನ್ನಿಸ್ತು. ಹಂಗಾಗಿ ಇದನ್ನು ತರಿಸ್ದೆ. ಆ್ಯಕ್ಚುಲಿ ಇದೆರಡು ಕಾಂಬೋದಲ್ಲಿ ನಾನು ತರಿಸಿದ್ದು. ಸೊ ಇದಕ್ಕೆ ಇದು ಫ್ರೀ ಕೊಟ್ಟಿದ್ದಾರೆ, ಚಾಪಿಂಗ್ ಬೋರ್ಡು ಫ್ರೀ ಇತ್ತು ಇದಕ್ಕೆ ಕಾಂಬೋ, ಇದರಲ್ಲಿ ನಾನು ತರಿಸ್ಕೊಂಡಿದ್ದು ಇದನ್ನು. ಮತ್ತು ಇನ್ನೊಂದು ಏನಂತಂದರೆ ಇದು ಈ ರೀತಿ ಗ್ರೀನ್ ಹ್ಯಾಂಡಲ್ ಇಟ್ಕೊಂಡಿರೋದ್ರಿಂದ ಬಿಸಿ ಅಂದರೆ ನಾವು ಇವಾಗ ಅಡುಗೆ ಮಾಡುವಾಗ ಬಿಸಿನೂ ಸಹ ಇದು ಮಾಡ್ಬೋದು, ಅಂದರೆ ನಾವು ಬಟ್ಟೆನೇ ಯೂಸ್ ಮಾಡಬೇಕಂತ ಏನಿಲ್ಲ ಈ ಹ್ಯಾಂಡಲ್ ಇರೋದ್ರಿಂದ. ಮತ್ತು ಈ ಬಾಣಲಿ ವಿಚಾರಕ್ಕೆ ಬರೋದಾದರೆ ಈಗ ನೋಡಿ, ನಾವು ಕೆಲವೊಂದು ಬಾಣಲಿಗಳನ್ನ ನೋಡ್ತೀವಿ, ಇಲ್ಲಿ ಸ್ಕ್ರೂ ಥರ ಕೊಟ್ಟಿರ್ತಾರೆ, ಹ್ಯಾಂಡಲ್ಸು ಸ್ವಲ್ಪ ಇದು ಆಗಿಬಿಡುತ್ತೆ, ಎಷ್ಟೋ ಬಾಣಲಿ ಏನಾಗುತ್ತೆ ಹ್ಯಾಂಡಲ್ಲೇ ಕಿತ್ತೋಗ್ಬಿಡುತ್ತೆ. ಬಟ್ ಇದರಲ್ಲಿ ಆ ಪ್ರಾಬ್ಲಮ್ ಇರೋದಿಲ್ಲ. ನನಗೆ ಪರ್ಸ್ನಲಿ ಇಷ್ಟ ಇದು ಇಂಡಸ್ ಅವ್ರದ್ದು ಐಟಮ್ಸು. ನಿಮಗೂ ಒಂದು ವೇಳೆ ಯಾರಿಗಾದರೂ ಈ ಐಟಮ್ಸ್ನ ತೊಗೊಳ್ಳೋದು ಇಂಟ್ರೆಸ್ಟ್ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಲಿಂಕನ್ನು ಹಾಕಿರ್ತೀನಿ. ಮತ್ತು ನೀವು ತೊಗೊಳ್ಳುವಾಗ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿದ್ದೀರಾ ಅಂದರೆ ನಿಮಗೊಂದು 12% ಆಫ್ ಸಹ ಸಿಗುತ್ತೆ. ಸೊ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಇದು ಶಾಪಿಂಗ್ ಬೋರ್ಡು ಫ್ರೀ ಅಂತ ಅಂದ್ಬಿಟ್ಟು ಇತ್ತು. ಸೊ ಈ ರೀತಿ ಇದೆ, ಇಲ್ಲಿ ಎಷ್ಟಿದ್ರು ಸಾಲಲ್ಲ ಮನೇಲಿ ಶಾಪಿಂಗ್ ಬೋರ್ಡ್ಸು. ಸೊ ಓಕೆ, ಚೆನ್ನಾಗಿದೆ. ಸೊ ಇವಾಗ ನಾನು ಇದರಲ್ಲೇ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂತೆ ಸಾರೆಲ್ಲ ಸಾರು ಮಾಡೋಕ್ಕೆ ಆ್ಯಕ್ಚುಲಿ ನಾನು ತರಿಸಿದ್ದು ಇದನ್ನು, ಬಿಕಾಸ್ ನೀವು ನನ್ನ ಬ್ಲಾಗ್ಸ್ನ ನೋಡ್ತಾ ಇದ್ರೆ ನಾನು ಅಲ್ಯೂಮಿನಿಯಂ ಆಗಲಿ ಇಂಡಾಲಮ್ ಆಗಲಿ ಯಾವುದೂ ಯೂಸ್ ಮಾಡೋದಿಲ್ಲ. ಮತ್ತು ನಾನ್ ಸ್ಟಿಕ್ ಐಟಮ್ಸು ನಾನು ತುಂಬ ಅಂದರೆ ತುಂಬ ಕಡಿಮೆ ಅಂದರೆ ಯೂಸೇ ಮಾಡಲ್ಲ, ಬಟ್ ಒಂದೆರಡು ಇದೆ ಯಾವಾಗಾದರೂ ಯೂಸ್ ಮಾಡ್ತೀನಿ. ನನಗೆ ಆದಷ್ಟು ಸ್ಟೀಲ್ ಅಂದ್ರೇ ತುಂಬ ಇಷ್ಟ. ಸೊ ಇದನ್ನು ಫಸ್ಟಿಗೆ ವಾಶ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡೋಣ. ಸೊ ಅಗೇನ್ ಹೇಳ್ತಾ ಇದ್ದೀವಿ, ನಿಮಗೆ ಒಂದು ವೇಳೆ ಐಟಮ್ಸ್ನ ಪರ್ಚೇಸ್ ಮಾಡೋಂಗಿದ್ರೆ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡ್ಕೊಳ್ಳಿ, ನಿಮಗೆ 12% ಡಿಸ್ಕೌಂಟ್ ಸಿಗುತ್ತೆ. ಈಗ ಮಸ್ಕಾಯಿ ಸಾರು ಮಾಡೋಕ್ಕೆ ನಾನು ಬೇಳೆನ ನೆನೆಸಿಟ್ಕೊಂಡಿದ್ದೆ. ಇವತ್ತು ಬರೀ ನಾನು ತೊಗರಿ ಬೇಳೆನ ಹಾಕ್ತಾ ಇದ್ದೀನಿ. ಇದಕ್ಕೆ ಅದೇ ಮೈಸೂರು ಬೇಳೆ ಅಂತ ಹೇಳಿ, ಅಂದರೆ ಮಸೂರ್ ದಾಲ್ ಅಂತ ಅಂದ್ಬಿಟ್ಟು ಹೇಳ್ತಾರಲ್ವ, ಅದನ್ನು ಹಾಕ್ಕೋಬೋದು, ಹೆಸರು ಬೇಳೆನ ಹಾಕ್ಕೋಬೋದು. ಬಟ್ ನಾನು ಇವತ್ತು ಬರೀ ತೊಗರಿ ಬೇಳೆನ ಮಾತ್ರ ಇದನ್ನು ಒಂದು ನೆನೆಸಿ, ಅಂದರೆ ನಾನು ಯಾವಾಗಲೂ ಅಷ್ಟೇ ಬೇಳೆ ಸಾರು ಮಾಡಲಿ ಬೇಳೆಲಿ ಏನೇ ಮಾಡಲಿ ನಾನು ಈ ರೀತಿ ನೆನೆಸಿಡ್ತೀನಿ. ಏನಂತಂದರೆ ಈ ರೀತಿ ನೆನೆಸ್ಬಿಟ್ಟು ನಾವು ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. 90% ಇರಲ್ಲ ಅಂತಲೇ ಹೇಳ್ತೀನಿ, ಅಂದರೆ ನಾನು ಇದನ್ನು ಫಾಲೋ ಮಾಡ್ತೀನಿ. ನಮಗೆ ಇದು ವರ್ಕ್ ಆಗಿದೆ, ಅಂದರೆ ಈ ರೀತಿ ನಾನು ನೆನೆಸ್ಬಿಟ್ಟು ಮಾಡೋದ್ರಿಂದ ನಮಗೆ ಸುಮಾರು ಜನ ಬಾಯಲ್ಲಿ ನಾನು ಕೇಳಿದ್ದೀನಿ ಬೇಳೆ ತಿಂದರೆ ಗ್ಯಾಸ್ಟ್ರಿಕ್ ಅಂತ ಅಂದ್ಬಿಟ್ಟು. ಸೊ ನಮ್ಗೆ ಆ ಪ್ರಾಬ್ಲಮ್ ಆಗಿಲ್ಲ. ಸೊ ನಾನು ಹಂಗಾಗಿ ಬೇಳೆನ ಒಂದು ಸುಮಾರು ಒಂದಾಗಲೇ ಒಂದು 15 ನಿಮಿಷ ಆಗಿತ್ತು ನೆನೆಸಿಟ್ಟಿದ್ದೀನಿ. ಸೊ ಇದಕ್ಕೆ ಹೀರೆಕಾಯಿ ತೊಗೊಂಡಿದ್ದೀನಿ, ಒಂದು ಹೀರೆಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಮೀಡಿಯಂ ಸೈಜಷ್ಟು ಒಂದು ಈರುಳ್ಳಿ, ಹಾಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಆಮೇಲೆ ಎರಡು ಚಿಕ್ಕದು ಎರಡು ಟೊಮೊಟೊ ತೊಗೊಂಡಿದ್ದೀನಿ. ಮತ್ತು ಇದು ಒಂದು 7 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ನಾವು ಸ್ವಲ್ಪ ಖಾರ ಕಡಿಮೆ ತಿನ್ನೋದು, ನೀವೆಲ್ಲ ಸ್ವಲ್ಪ ಖಾರ ಜಾಸ್ತಿ ತಿನ್ನೋರು ಇನ್ನೂ ಒಂದು 10-12 ಹಸಿಮೆಣಸಿನ್ಕಾಯಿನ ಹಾಕ್ಕೊಬೋದು. ಸೊ ಈಗ ಇದೆಲ್ಲ ಪ್ರತಿಯೊಂದು ನಾನು ಕುಕ್ಕರ್ಗೆ ಹಾಕೊಂಡ್ಬಿಡ್ತೀನಿ. ಸೊ ಈಗ ಬೇಳೆ ಹೀರೆಕಾಯಿ ಹಾಕಿದ್ದೀನಿ, ಅದೇ ಎಲ್ಲಾನು ಹಾಕೊಂಬಿಡೋಣ ಕುಕ್ಕರ್ಗೆ. ಟೊಮೆಟೊ ಬೇಕು ಅಂತಂದರೆ ಇನ್ನೂ ಒಂದು ಟೊಮೆಟೊನ ಹಾಕ್ಕೋಬೋದು, ನಾನು 2 ಟೊಮೊಟೊನ ಹಾಕಿದ್ದೀನಿ. ಹಾಗೆ ಇದಕ್ಕೆ ಒಂದು ಬದನೆಕಾಯಿ, ಗುಂಡು ಬದನೆಕಾಯಿ ಒಂದು ಅದನ್ನು ಹಾಕ್ತಾ ಇದ್ದೀನಿ. ಸೊ ಹಾಕ್ಬಿಟ್ಟು ಈಗ ನೀರು ಎಷ್ಟು ಬೇಕೋ ನಮಗೆ ಅಷ್ಟನ್ನು ಹಾಕ್ಕೊಬೇಕು. ಸೊ ನಾನು ಈ ಕುಕ್ಕರಲ್ಲಿ ಒಂದು 1/4 ಭಾಗದಷ್ಟು ಬರೋಷ್ಟು ಹಾಕೋತಾ ಇದ್ದೀನಿ ನೀರನ್ನು. ನೀರು ಹಾಕಿದ್ಮೇಲೆ ಇವಾಗ ಉಪ್ಪು, ಅಂದರೆ ರುಚಿಗೆ ನಾವು ಎಷ್ಟು ಉಪ್ಪು ತಿಂತೀವೋ ಅಷ್ಟು ರುಚಿಗೆ ಉಪ್ಪು, ಹಾಗೆಯೇ ಒಂದು 1/4 ಸ್ಪೂನಷ್ಟು ಅರಶಿನ ಹಾಕ್ಕೋಬೇಕು, ಅರಶಿನ ಪುಡಿ. ಹಾಗೆಯೇ 1 ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಪುಡಿನ ಹಾಕ್ತಾ ಇದ್ದೀನಿ. ಇಷ್ಟು ಹಾಕ್ಬಿಟ್ಟು ಈಗ ನಾನು ಇದನ್ನು ಕುಕ್ಕರಲ್ಲಿ
ಒಂದು ಎರಡು ವಿಷಿಲ್ ಕೂಗಿಸಿದ್ರೆ ಸಾಕು, ಇದು ಎರಡರಿಂದ ಮೂರು ವಿಷಿಲ್ನ ಕೂಗಿಸ್ಕೋಬಹುದು. ಸೊ ನಾನಿಲ್ಲಿ ಎರಡು ವಿಷಿಲ್ನ ಕೂಗಿಸ್ತಿದ್ದೀನಿ, ಎರಡು ವಿಷಿಲ್ ಕೂಗಿಸಿದೀನಿ. ಅದಾದ್ಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಕುಕ್ಕರ್ ಪ್ರೆಷರ್ ಹೋಗೋವರೆಗೂ ಬಿಟ್ಟಾದ್ಮೇಲೆ, ಸೊ ಅದು ನೀರೇನಿರುತ್ತಲ್ವಾ ಅದನ್ನ ಒಂದು ಬೌಲಲ್ಲಿ ನಾನು ಬಗ್ಗಿಸ್ಕೋತಾ ಇದ್ದೀನಿ. ಇದಾದ್ಮೇಲೆ ಒಂದು ಮ್ಯಾಶರ್ ಹೆಲ್ಪ್ ಇಂದ ನೀಟಾಗಿ ನಾನು ಅದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಎಲ್ಲ ಫುಲ್ಲು ಮ್ಯಾಶ್ ಆಗಿದೆ ಅಂತ ಅಂದ್ಮೇಲೆ ನಾವು ಇವಾಗ ಒಗ್ಗರಣೆ ಹಾಕೋಬೇಕಾಗತ್ತೆ. ಒಗ್ಗರಣೆಗೆ ನಾನು ಎಣ್ಣೆ, ಸಾಸಿವೆ, ಜೀರಿಗೆ, ಹಾಗೆ ಒಂದೆರಡು ಒಣಮೆಣಸಿನ್ಕಾಯಿ ಮತ್ತೆ ಕರಿಬೇವು ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡ್ತಾ ಇದ್ದೀನಿ. ಈಗ ಅದು ಒಗ್ಗರಣೆಗೆ ನಾವು ಏನೀಗ ಸಾರ್ನ ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು, ಸೊ ಉಳಿದಿರೋ ಅಂತ ನೀರನ್ನ ಹಾಕಿ ಕಲಸಿ ಮತ್ತೆ ಅದು ಕುದಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾರು ರೆಡಿ ಆಗತ್ತೆ, ಮುಸ್ಕಾಯಿ ಸಾರು. ಇನ್ನ ಇದಕ್ಕೆ ಕಾಂಬಿನೇಷನ್ ಆಗಿ ಪಕೋಡ ಮಾಡೋಣ ಅಂತ ಹೇಳ್ಬಿಟ್ಟು ಪಕೋಡನೆಲ್ಲ ಮಾಡ್ಕೊತಾ ಇದ್ದೀನಿ. ಮಸ್ಕಾಯಿ ಸಾರು ನನ್ಗೆ ನಮ್ಮತ್ತೆ ಹೇಳ್ಕೊಟ್ಟಿದ್ದು. ನನ್ ಮದ್ವೆ ಅದು ಹೊಸದ್ರಲ್ಲಿ ನಮ್ಮ ಅತ್ತೆ ಮನೆಗೆ ಹೋದ್ಮೇಲೆ, ಅಂದ್ರೆ ಇವಾಗ ನಾವು ಏನಾದ್ರೂ ಟಿಫನ್ ಮಾಡ್ಲಿ ಇಲ್ಲ ಸಾರ್ ಮಾಡ್ಲಿ ನನ್ನ ಅತ್ತೆನ ಕೇಳ್ತಾ ಇದ್ದೆ ಅಮ್ಮ ಏನ್ ಸಾರ್ ಮಾಡ್ಬೇಕು ಅಂದ್ಬಿಟ್ಟು. ಸರಿ, ಅವರು ಮಸ್ಕಾಯಿ ಸಾರ್ ಮಾಡು ಅಂತ ಅಂದ್ಬಿಟ್ಟು ಹೇಳಿದ್ರು. ನನ್ಗೆ ಮಸ್ಕಾಯಿ ಸಾರ ಅದ್ಯಾವ ತರ ಇರುತ್ತೆ ಅಂತ ಕೇಳ್ದೆ. ಯಾಕೆ ನಿಮ್ಮ ಅಮ್ಮನ ಮನೇಲಿ ಮಾಡಲ್ವಾ ಅಂತ ಅಂದ್ರು. ಇಲ್ಲ ಅಮ್ಮ ನಂಗೆ ಗೊತ್ತಿಲ್ಲ, ಅಮ್ಮ ಯಾವತ್ತು ಮಾಡಿಲ್ಲ ಅಂತ ಹೇಳ್ದೆ. ಸರಿ ಬಿಡಮ್ಮ ಅಂತ ಅಂದ್ಬಿಟ್ಟು ಅವರು ನನ್ಗೆ ಅವತ್ತು ಸಾರ್ ಅಂದ್ರೆ ಹೇಳ್ಕೊಟ್ರು. ಅಂದ್ರೆ ಅವರೇ ಮಾಡಿದ್ರು, ನಾನೇನು ಮಾಡ್ಲಿಲ್ಲ, ಸುಮ್ನೆ ನಿಂತ್ಕೊಂಡು ನೋಡ್ತಾ ಇದ್ದೆ. ಅವರು ಒಂದೊಂದು ಏನೇನ್ ಹಾಕ್ಬೇಕು ಅಂದ್ಬಿಟ್ಟು ಎಲ್ಲ ಹೇಳ್ಕೊಡ್ತಾ ಇದ್ರು. ಸರಿ, ಅಂದ್ರೆ ವಾರಕ್ಕೊಂದ್ಸತಿ ನಾವ್ ಈ ಸಾರ್ನ ಮಾಡ್ತಾ ಇದ್ವಿ. ಅದಾದ್ಮೇಲೆ ನೆಕ್ಸ್ಟ್ ವೀಕ್ ಎಗೇನು ನಮ್ಮ ಅತ್ತೆ ಅಂದ್ರು ಸಾರ್ ಮಾಡು, ಮಸ್ಕಾಯಿ ಸಾರ್ ಮಾಡು ಇವತ್ತು ನೀನೆ ಅಂತ ಅಂದ್ಬಿಟ್ಟು. ಸರಿ ಅಮ್ಮ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ದೆ. ಆದ್ರೆ ಒಂದೊಂದು ಮರ್ತೋಗ್ಬಿಡ್ತಾ ಇದ್ದೆ ನಾನು ಏನ್ ಹಾಕ್ಬೇಕು ಏನ್ ಹಾಕ್ಬಾರ್ದು ಅಂದ್ಬಿಟ್ಟು. ಒಂದೊಂದನ್ನೇ ಕೇಳ್ತಾ ಇದ್ದೆ, ಅಮ್ಮ ಇದಾದ ಏನ್ ಹಾಕ್ಬೇಕು ಏನ್ ಹಾಕ್ಬೇಕು ಅಂದ್ಬಿಟ್ಟು. ಸರಿ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ಕೊಟ್ಬಿಟ್ಟು ಲಾಸ್ಟ್ ಅಲ್ಲಿ ಅತ್ತೆ ಒಂದ್ ಮಾತು ಹೇಳಿದ್ರು. ನೋಡು, ಎರಡ್ ಸತಿ ನಿನಗ್ ನಾ ಒಂದ್ಸತಿ ತೋರ್ಸ್ಕೊಟ್ಟಿದೀನಿ, ಒಂದ್ಸತಿ ಹೇಳ್ಕೊಟ್ಟಿದೀನಿ, ಬರೋ ವಾರದಲ್ಲಿ ನೀನ್ ನನ್ನ ಏನು ಕೇಳ್ಬಾರ್ದು, ನೀನೇ ಮಾಡ್ಬೇಕು ಸಾರು ಅಂತ ಹೇಳ್ಬಿಟ್ಟು. ಸರಿ ಅಮ್ಮ, ಖಂಡಿತ ನೆಕ್ಸ್ಟ್ ವೀಕ್ ನಾನೇ ಫುಲ್ ನಿಮ್ಮನ್ನೇನು ಕೇಳ್ತೀರಾ ಮಾಡ್ತೀನಿ ಅಂದ್ಬಿಟ್ಟು ನೆಕ್ಸ್ಟ್ ವೀಕ್ ಸಾರ್ ಮಾಡೋ ಅಷ್ಟೊತ್ತಿಗೆ ನಾನು ಈ ಸಾರ್ನ ಕಲ್ತಿದ್ದೆ. ಸೊ ಈ ರೆಸಿಪಿ ನನ್ಗೆ ಅತ್ತೆಯಿಂದನೇ ಕಲ್ತಿದ್ದು ನಾನು. ಸ್ನಾನ ಎಲ್ಲ ಮುಗಿಸ್ಕೊಂಡೆ, ಈಗ ಪಾವನಿಗೆ ರೆಡಿ ಮಾಡ್ಬೇಕಿತ್ತು, ಹಂಗಾಗಿ ಸ್ಯಾರಿ ವೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಈ ಸ್ಯಾರಿ ತಗೊಂಡಿದ್ದೀನಿ. ಇದು ಬಾಟಲ್ ಗ್ರೀನ್ಗೆ ರೆಡ್ ಕಾಂಬಿನೇಷನ್ ಇದೆ. ಏನಕ್ಕೆ ಈ ಸ್ಯಾರಿ ತಗೊಂಡೆ ಅಂತ ಅಂದ್ರೆ, ಅವಳು ಹತ್ರ ರೆಡ್ ಕಲರ್ ಬ್ಲೌಸ್ ಇತ್ತು, ಹಂಗಾಗಿ ಅದು ಮ್ಯಾಚ್ ಆಗತ್ತಲ್ವಾ ಅಂತ ಹೇಳ್ಬಿಟ್ಟು ನಾನು ಈ ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ನ ಈ ರೀತಿ ಪಾವನಿಗೆ ಎಲ್ಲಾದ್ರೂ ಹೊರಗಡೆ ಅಂದ್ರೆ ಡ್ಯಾನ್ಸ್ ಕ್ಲಾಸ್ ಬಿಟ್ಟು ಹೊರಗಡೆ ಎಲ್ಲಾದ್ರೂ ಅವಳು ಈ ತರ ಸ್ಟೇಜ್ ಪರ್ಫಾರ್ಮೆನ್ಸ್ ಈ ತರ ಏನಾದ್ರು ಕೊಡ್ತಾಳೆ ಅಂತ ಅಂದಾಗ, ನಾನು ಅಂದ್ರೆ ಭರತನಾಟ್ಯಂ ಕಾಸ್ಟ್ಯೂಮ್ ನ ರೆಂಟ್ ಎಲ್ಲ ತಂದು ಹಾಕೋದು ಆತರ ಎಲ್ಲ ಏನು ಮಾಡೋದಿಲ್ಲ. ಅಂದ್ರೆ ಒಂದ್ ವೇಳೆ ರಿಕ್ವೈರ್ಮೆಂಟ್ ಇದೆ ಅಂತ ಅಂದಾಗ ಮಾತ್ರನೇ ನಾನು ರೆಂಟ್ಗೆ ತಗೋಬರ್ತೀನಿ. ಇಲ್ಲ ಅಂದ್ರೆ ಈ ರೀತಿ ಸೀರೆಯಿಂದ ನಾನೇನೆ ಅವಳಿಗೆ ಡ್ರೆಸ್ ಅಂದ್ರೆ ಕಚ್ಚೆ ತರ ಉಡಿಸ್ಬಿಟ್ಟು ಭರತನಾಟ್ಯಂ ಆಡೋದಕ್ಕೆ, ಅಂದ್ರೆ ಅವಳಿಗೆ ಕಚ್ಚೆ ತರ ಆದ್ರೇನೆ ಅಲ್ವಾ ಈಸಿ ಆಗಿರತ್ತೆ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನೇ ಉಡಿಸ್ತೀನಿ. ಸೊ ಅಂದ್ರೆ ಅವ್ರ ಹತ್ರ ಯಾವ ಬ್ಲೌಸಸ್ ಇರುತ್ತೆ ಆ ಬ್ಲೌಸ್ ನ ತಗೊಂಡು ನಾನು ನನ್ನ ಹತ್ರ ಇರೋ ಸೀರೆನ ಮ್ಯಾಚ್ ಮಾಡ್ಬಿಟ್ಟು ಅವ್ರಿಗೆ ಯಾವಾಗ್ಲೂ ನಾನು ಈ ತರ ಸೀರೆನ ಉಡಿಸ್ತಾ ಇರ್ತೀನಿ. ಸೊ ಇವತ್ತು ರೆಡ್ ಕಲರ್ ಬ್ಲೌಸ್ ಇತ್ತಲ್ವಾ ಅದಕ್ಕೆ ಮ್ಯಾಚ್ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಸೀರೆನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೊ ಈಗ ಫಸ್ಟ್ ನಾನು ಸೀರೆದು ಪಿನ್ ಎಲ್ಲ ನೀಟಾಗಿ ಮಾಡಿಟ್ಕೊಂಡ್ಬಿಡ್ತೀನಿ. ಸೊ ಪಿನ್ ಎಲ್ಲ ಮಾಡಿಟ್ಕೊಂಡ್ಬಿಟ್ಟಿದೀನಿ ಅಂತಂದ್ರೆ ನನ್ಗೆ ಅವಳಿಗೆ ಸೀರೆ ಉಡಿಸುವಾಗ ಸ್ವಲ್ಪ ಹೆಲ್ಪ್ ಆಗತ್ತೆ. ಇನ್ನ ಪಾವನಿ ನಾನಿಲ್ಲಿ ಸೀರೆಗೆಲ್ಲ ಪಿನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಪಾವನಿ ಅವಳು ಮೇಕಪ್ ಮಾಡ್ಕೊಳ್ಳೋದಿಕ್ಕೆ ಏನೇನ್ ಬೇಕು ಅಂತ ಅಂದ್ಬಿಟ್ಟು ಎಲ್ಲ ತೆಗೆದು ಇಟ್ಕೋತಾ ಇದ್ಲು. ಇದುವರೆಗೂ ನಾನು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ಸೀರೆನು ನಾನು ಇನ್ನೂ ಪರ್ಚೇಸ್ ಮಾಡೇ ಇಲ್ಲ. ಅಂದ್ರೆ ಸೀರೆ ಪರ್ಚೇಸ್ ಮಾಡಿದ್ರು ಅವ್ರಿಗೆ ಕ್ರಾಪ್ ಟಾಪ್ ಇಲ್ಲ ಲಂಗ ದಾವಣಿ ಆತರ ಹೊಲ್ಸಿದೀನಿ, ಬಟ್ ಸೀರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಒಂದನ್ನು ನಾನು ತೆಗ್ದಿಲ್ಲ. ಆ ಅರ್ಶಿಣಿ ಮೆಚೂರ್ಡ್ ಆದಾಗ ಒಂದು ಸೀರೆನ ಪರ್ಚೇಸ್ ಮಾಡಿದ್ದೆ, ಅಂದ್ರೆ ರೇಷ್ಮೆ ಸೀರೆ ಉಡ್ಸೋಣ ಅಂತ ಹೇಳ್ಬಿಟ್ಟು. ಅದಕ್ಕೂ ಸಹ ನಾನು ಅವಳಿಗೆ ಬ್ಲೌಸ್ ಹೊಲ್ಸಿರ್ಲಿಲ್ಲ. ನಮ್ಮ ಅತ್ತಿಗೆದು ಬ್ಲೌಸ್ ಅವ್ರಿಗೆ ಪರ್ಫೆಕ್ಟ್ ಆಗಿತ್ತು ಮತ್ತೆ ಮ್ಯಾಚ್ ಆಗ್ತಾ ಇತ್ತು ಆ ಸೀರೆಗೆ ಅಂದ್ಬಿಟ್ಟು ನಮ್ಮ ಅತ್ತಿಗೆ ಬ್ಲೌಸ್ ಅನ್ನೇ ಹಾಕ್ಬಿಟ್ಟು ನಾವು ಅವಳು ಮೆಚೂರ್ಡ್ ಫಂಕ್ಷನ್ ಟೈಮ್ ಅಲ್ಲಿ ಸೀರೆ ಉಡಿಸಿದ್ವಿ. ಈಗ ಅದಾದ್ಮೇಲೆ ನಾನು ಅವಳಿಗೆ ಅಂತ ಅಂದ್ಬಿಟ್ಟು ಅಂದ್ರೆ ಈಗ ಅವ್ರ ಹತ್ರ ಯಾವ್ದು ಬ್ಲೌಸಸ್ ಇರತ್ತಲ್ವಾ ಅದಕ್ಕೆ ನನ್ನ ಹತ್ರ ಇರುವಂತ ಸೀರೆಗಳನ್ನ ನೋಡಿ ಮ್ಯಾಚ್ ಮಾಡ್ಕೊಂಡು, ಅಂದ್ರೆ ಇದುವರೆಗೂ ಯಾವತ್ತೂ ಅವರು ನಾರ್ಮಲ್ ಆಗಿ ಸೀರೆಗಳೆಲ್ಲ ಉಟ್ಟಿಲ್ಲ. ಅಂದ್ರೆ ಈ ರೀತಿ
ಭರತನಾಟ್ಯಂಗೆ ಕಚ್ಚೆ ತರ ಬೇಕು ಅಂದಾಗ ಹುಟ್ಟಿದ್ದಾರೆ. ಆದ್ರೆ ಲಾಸ್ಟ್ ಇಯರ್ ಮಾತ್ರ ಹರ್ಷಿಣಿ ವರ್ಮಹಾಲಕ್ಷ್ಮಿ ಟೈಮ್ ಅಲ್ಲಿ ಸೀರೆ ಉಟ್ಕೋತೀನಿ ಅಮ್ಮ ಅಂತ ಹೇಳ್ಬಿಟ್ಟು ಇದೇ ಬ್ಲೌಸ್ ಗೆ ನಂದು ಬೇರೆ ಒಂದು ಸೀರೆನ ತಗೊಂಡು ವೇರ್ ಮಾಡ್ಕೊಂಡಿದ್ಲು. ಸೊ ಇನ್ ಮುಂದೆ ಮೇ ಬಿ ಈಗ ಹನಿ ಅಂದ್ರೆ ಇನ್ನೂ ಡಿಗ್ರಿ ಆಗಿದೆ, ಇನ್ನು ನನ್ನ ಪ್ರಕಾರ ಇನ್ನೊಂದ್ 3-4 ವರ್ಷ ಆದ್ಮೇಲೆ ಅವಳಿಗೆ ನಾನು ಒಂದೊಂದೇ ಸೀರೆ ಆತರ ಎಲ್ಲ ತೆಗ್ದಿಡ್ಬೇಕಾಗುತ್ತೋ ಏನೋ ಗೊತ್ತಿಲ್ಲ ನನ್ಗೆ. ಬಟ್ ಈ ಸತಿ ಅವಳಿಗೆ ಎಥ್ನಿಕ್ ಡೇ ಏನೋ ಇದೆ, ಈವನ್ ಕಾಲೇಜ್ಗೂ ಅಶ್ವಿನಿ ಬಂದಿನೂ ಸೀರೆ ಉಟ್ಕೊಂಡು ಹೋಗೇ ಇರ್ಲಿಲ್ಲ. ಬಟ್ ಈ ಸತಿ ಮಾತ್ರ ಫೈನಲ್ ಇಯರ್ ಅಲ್ವಾ ಬಿ ಎಸ್ ಸಿ, ಸೊ ಅವ್ರಿಗೆ ಫೇರ್ವೆಲ್ ಪಾರ್ಟಿ ಎಲ್ಲ ಇರತ್ತೆ, ಅದಕ್ಕೆ ಮಾತ್ರ ಸೀರೆ ಕೇಳಿದಾಳೆ. ಸೊ ನೋಡ್ಬೇಕು ಅದಕ್ಕೆ ಒಂದು ಸ್ವಲ್ಪ ಅಂದ್ರೆ ಅವಳಂತೂ ಉಡೋದಿಲ್ಲ, ಒಂದ್ಸತಿ ಉಟ್ಬಿಟ್ಟು ಬಿಡ್ತಾಳೆ, ನನ್ಗೆ ಆಗತ್ತೆ ಅವಳಿಗೆ ಮತ್ತೆ ನನ್ಗೆ ಇಬ್ಬರಿಗೂ ಸೆಟ್ ಆಗೋಂಗೆ ಒಂದು ಸೀರೆನ ತಗೋಬೇಕಂತ ಅನ್ಕೊಂಡಿದೀನಿ. ನಾನು ಇಲ್ಲಿ ಸೀರೆಗೆಲ್ಲ ಪಿನ್ ಮಾಡ್ಕೋತಾ ಇದ್ನಲ್ವಾ, ಅಲ್ಲಿ ಪವನಿ ಹೇಳದ್ನಲ್ವಾ ಮೇಕಪ್ ಮಾಡ್ಕೋತಾ ಇದ್ನು ಅಂತ ಅನ್ಬಿಟ್ಟು, ಇರಮ್ಮ ಒಂದ್ ನಿಮಿಷ ಕ್ಯಾಮ್ರಾನ ಅಲ್ಲಿ ಸ್ವಲ್ಪ ಸೆಟ್ ಮಾಡ್ತೀನಿ ಅನ್ನೋ ಅಷ್ಟೊತ್ತಿಗೆ ಅಷ್ಟು ಬೇಗ ಮೇಕಪ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಪವನಿ ಭರತನಾಟ್ಯ ಮೇಕಪ್ ತುಂಬಾ ಚೆನ್ನಾಗಿ ಮಾಡ್ಕೋತಾಳೆ, ನಾನೇನು ಮಾಡೋದಿಲ್ಲ. ಯಾಕಂದ್ರೆ ಅವ್ರಿಗೆ ಚಿಕ್ಕ ಮಕ್ಳಿದ್ದಾಗ ಅಷ್ಟೇ ಮಕ್ಳು ನಿಜವಾಗ್ಲು ನಮ್ ಕೈಲಿ ಮಾಡಿಸ್ಕೋತಾರೆ, ಅವ್ರು ಬೆಳೆದು ದೊಡ್ಡವ್ರ ಆಗ್ತಿದ್ದಂಗೆನೆ ಅವ್ರು ನಮ್ ಕೈಲೆಲ್ಲ ಮೇಕಪ್ ಮಾಡಿಸ್ಕೊಳಕ್ಕೆಲ್ಲ ಇಷ್ಟ ಪಡೋದಿಲ್ಲ, ಅವ್ರ ಮೇಕಪ್ ಕೂಡ ಅವರೇ ಮಾಡ್ಕೋತಾ ಇರ್ತಾರೆ. ಇನ್ನು ಐ ಮೇಕಪ್ ಅತ್ತು ತುಂಬಾ ಚೆನ್ನಾಗಿ ಮಾಡ್ಕೋತಾಳೆ ಪಾವನಿ ಭರತನಾಟ್ಯಂದು. ನನ್ಗಂತೂ ಅವಳು ಐ ಮೇಕಪ್ ಮಾಡ್ಕೊಂಡಾಗೆಲ್ಲ ಅದ್ ನೋಡೋದೇ ನಿಜವಾಗ್ಲು ತುಂಬಾನೇ ಚೆನ್ನಾಗಿ ಖುಷಿ ಆಗತ್ತೆ. ಬಟ್ ನನಗೆ ನಿಜವಾಗ್ಲು ಅಷ್ಟು ಚೆನ್ನಾಗಿ ಐ ಮೇಕಪ್ ಅವಳಿಗೆ ಮಾಡಕ್ ಬರೋದೇ ಇಲ್ಲ, ಯಾಕೆ ಸುಳ್ಳು ಹೇಳ್ಬೇಕು ನಾನ್ ಮಾಡ್ತೀನಿ ಅಂತ ಎಲ್ಲ ಸುಳ್ಳು ಹೇಳೋದೇ ತಪ್ಪಾಗತ್ತೆ. ಅವಳೇ ಮಾಡ್ಕೊಳ್ಳೋದು ಅವಳ ಐ ಮೇಕಪ್ ಎಲ್ಲ. ಮತ್ತೆ ಹನೀನು ಅಷ್ಟೇ, ಅವಳದು ಏನೇ ಭರತನಾಟ್ಯಂ ಪ್ರೋಗ್ರಾಮ್ ಇದ್ರು ಅವಳ ಮೇಕಪ್ ಅವಳೇ ಮಾಡ್ಕೋತಾಳೆ. ಆದ್ರೆ ಒಂದ್ ವೇಳೆ ಅವ್ರ ಡ್ಯಾನ್ಸ್ ಕ್ಲಾಸ್ ಅಲ್ಲೆಲ್ಲ ಮೇಕಪ್ ಅಂದ್ರೆ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಪ್ರೋಗ್ರಾಮ್ ಇದೆ ಅಂತ ಅಂದಾಗ ಇವರು ಬೇಸ್ ಎಲ್ಲ ಮಾಡ್ಕೊಂಡಿರ್ತಾರೆ, ಐ ಮೇಕಪ್ ಅವ್ರ ಅಕ್ಕಂದಿರು ಯಾರಾದ್ರೂ ಮಾಡ್ತಾರೆ ಅಂದ್ರೆ ಅವ್ರ ಟೀಚರ್ಸ್ ಯಾರಾದ್ರೂ ಮಾಡ್ತಾರೆ. ಇನ್ನ ಆನ್ಯುವಲ್ ಡೇ ಆತರ ಎಲ್ಲ ಏನಾದ್ರೂ ಮಾಡಿದ್ರೆ ಅವರು ಮೇಕಪ್ ಆರ್ಟಿಸ್ಟ್ ಗಳನ್ನೇ ಕರೆಸ್ಬಿಡ್ತಾರೆ, ಸೊ ಅವರು ಮಾಡ್ತಾರೆ. ಸೊ ಮಕ್ಕಳು ಹೆಂಗಿದೆ ಅಂತಂದ್ರೆ ನೋಡಿ ನೋಡಿ ಅವರು ಪ್ಲಸ್ ಈ ರೀತಿಯ ಬ್ಯಾಕ್ ಟು ಬ್ಯಾಕ್ ಅವ್ರಿಗೆ ಒಂದ್ ವೇಳೆ ಪ್ರೋಗ್ರಾಮ್ಸ್ ಎಲ್ಲ ಇದ್ದಾಗ ಆಟೋಮೆಟಿಕಲಿ ನಾವ್ ಹೇಳೋದೇ ಬೇಕಾಗಿಲ್ಲ, ಮಕ್ಕಳೇ ತುಂಬಾ ಚೆನ್ನಾಗಿ ಮೇಕಪ್ ಅನ್ನೋದನ್ನ ಕಲ್ತ್ಕೊಂಡ್ಬಿಡ್ತಾರೆ. ಹಾಗೆ ಹೇರ್ ಸ್ಟೈಲು ಅಷ್ಟೇನೆ, ಅವಳೇ ಮಾಡ್ಕೊಂಡ್ಲು, ಕೇಳ್ದೆ ಮಾಡ್ಲಮ್ಮ ಅಂತ ಅಂದ್ಬಿಟ್ಟು ಪರವಾಗಿಲ್ಲಮ್ಮ ನಾನ್ ಮಾಡ್ಕೋತೀನಿ ನೀವ್ ಬೇರೆ ಏನಾದ್ರೂ ಕೆಲ್ಸ ಇದ್ರೆ ಮಾಡ್ಕೊಳ್ಳಿ ಅಂತ ಹೇಳಿದ್ಲು. ಅದೇ ಫ್ರಂಟ್ ಒಂದು ಕ್ರಾಪ್ ಇದು ತಗೊಂಡು ಅವಳು ಸೆಂಟರ್ ಕ್ರಾಪ್ ನ ತಗೊಂಡ್ಬಿಟ್ಟು ಆ ಸೈಡ್ ಈ ಸೈಡ್ ಎಲ್ಲ ಸ್ವಲ್ಪ ಅದನ್ನ ಹೇರ್ಸ್ ನ ರೋಲ್ ಮಾಡ್ಕೊಂಡು ಅವಳು ಬನ್ ಹಾಕೋತಾ ಇದ್ದಾಳೆ. ಆ ಬನ್ ಗೆ ಆಕ್ಚುಲಿ ಡೋನಟ್ ನ ಯೂಸ್ ಮಾಡ್ತಿದ್ದಾಳೆ ಅವಳು, ಆ ಪೋನಿ ಹಾಕೊಂಡು ಆ ಡೋನಟ್ ನ ಹಾಕೋದಕ್ಕೆ ಮಾತ್ರನೇ ಅವಳು ನನ್ನ ಹೆಲ್ಪ್ ನ ತಗೊಂಡಿದ್ದು. ಅಂದ್ರೆ ಡೋನಟ್ ಗೆ ಒಂದು ನಾವು ರಬ್ಬರ್ ಬ್ಯಾಂಡ್ ಇಂದ ಸೆಕ್ಯೂರ್ ಮಾಡ್ಬೇಕಲ್ವಾ, ಅದಕ್ಕೆ ಮಾತ್ರ ನನ್ನ ಹೆಲ್ಪ್ ತಗೊಂಡ್ಲು ಅಷ್ಟೇ. ಅದಾದ್ಮೇಲೆ ಫುಲ್ ಅವಳೆ ಯು ಪಿನ್ಸ್ ಎಲ್ಲ ಹಾಕೊಂಡು ಎಲ್ಲ ಫುಲ್ಲು ಅವಳೇ ಮಾಡ್ಕೊಂಡಿದ್ದು. ಅದನ್ನೇ ಹೇಳ್ತಾ ಇದೆ ನಾನು, ಮೇಕಪ್ ನು ನೀವೇ ಕಲ್ತ್ಕೊಂಡ್ಬಿಟ್ಟಿದ್ದೀರಾ, ಹೇರ್ ಸ್ಟೈಲ್ಸ್ ಕಲ್ತ್ಕೊಂಡ್ಬಿಟ್ಟಿದ್ದೀರಾ ಅಮ್ಮ, ಆದ್ರೆ ಅಟ್ ಲೀಸ್ಟ್ ಸ್ಯಾರಿ ವೇರ್ ಮಾಡೋದನ್ನು ಕಲ್ತ್ಕೊಂಡ್ಬಿಡಿ, ನನ್ಗೆ ತುಂಬಾ ಈಸಿ ಆಗತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ ಈ ತರ ಡೋನಟ್ ಏನಾದ್ರು ಹಾಕೋಬೇಕು ಅಂದ್ರೆ ಬನ್ ಆತರ ಏನಾದ್ರು ಹಾಕೋಬೇಕು ಅಂತ ಅಂದಾಗ ಅವರೇ ಹಾಕೊಂತಾರೆ. ಆದ್ರೆ ಅವ್ರಿಗೆ ಪಾಪ ಉದ್ದ ಜಡೆ ಹಾಕೋಬೇಕು ಅಂದಾಗ ಇನ್ನೂ ಬರ್ತಾ ಇಲ್ಲ. ಅಂದ್ರೆ ಫ್ರಂಟ್ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ, ಆದ್ರೆ ಹಿಂದೆಗಡೆ ಎಲ್ಲ ಅದು ಚೌಲಿ ಎಲ್ಲ ಹಾಕಿ ಎಣಿಬೇಕಲ್ವಾ, ಅದಿನ್ನೂ ಬರಲ್ಲ ಮಕ್ಕಳಿಗೆ. ಸೊ ಅದು ಅವಾಗ ಮಾತ್ರ ನನ್ನ ಹೆಲ್ಪ್ ನ ಕೇಳ್ತಾರೆ, ಅಮ್ಮ ಅದು ಸ್ವಲ್ಪ ಜಡೆ ಹಾಕೊಟ್ಬಿಡಿ ಅಂತ ಹೇಳ್ಬಿಟ್ಟು. ಬಟ್ ಉಳ್ದಂಗೆ ಮಾತ್ರ ನಿಜವಾಗ್ಲು ಮೇಕಪ್ ಆಗ್ಲಿ ಈ ತರ ಡೋನಟ್ ಬನ್ ಹಾಕೋಬೇಕು ಅಂದಾಗ ಹೇರ್ ಸ್ಟೈಲ್ ಎಲ್ಲ ಅವರೇ ಮಾಡ್ಕೋತಾರೆ, ನನ್ನ ಹೆಲ್ಪ್ ಅವ್ರು ಏನು ಒಂಚೂರು ಕೇಳೋದಿಲ್ಲ. ನನ್ಗೆ ಕೆಲವರೆಲ್ಲ ನೀವು ಕೇಳ್ತಾ ಇದ್ರಿ ಅಂದ್ರೆ ಮೇಕಪ್ ಆಗ್ಬೋದು ಹೇರ್ ಸ್ಟೈಲ್ ಆಗ್ಬೋದು ಇಲ್ಲ ಈ ತರ ಸ್ಯಾರಿನ ನೀವು ಟ್ರ್ಯಾಪ್ ಮಾಡಿಸ್ದಾಗೆಲ್ಲ ಸ್ಟೆಪ್ ಬೈ ಸ್ಟೆಪ್ ತೋರಿಸಿ ಮ್ಯಾಮ್ ಅಂತ ಹೇಳಿ. ನಾನು ಆಕ್ಚುಲಿ ಇವಾಗ ಸ್ಯಾರಿನ ಟ್ರ್ಯಾಪ್ ಮಾಡೋದು ತೋರ್ಸೋಣ ಅಂತ ಅನ್ಕೊಂಡೆ, ಬಟ್ ಯಾಕೋ ಪಾವನಿ ಅಷ್ಟೊಂದು ಕಂಫರ್ಟೇಬಲ್ ಆಗಿ ಇರ್ಲಿಲ್ಲ, ಹಂಗಾಗಿ ನಾನು ಅವಳಿಗೆ ಫೋರ್ಸ್ ಮಾಡಕ್ ಹೋಗ್ಲಿಲ್ಲ ಅದನ್ನ ವಿಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲಾನು. ಇನ್ನ ಇದನ್ನ ನಾನೇನ್ ನನ್ ಓನ್ ಆಗಿ ನಾನ್ ಕಲ್ತಿರೋದೇನೋ ಅಲ್ಲ, ನಾನು ಯೂಟ್ಯೂಬ್ ಅಲ್ಲೇ ಸಹ ನೋಡ್ಕೊಂಡೆ ಇದನ್ನ ಕಲ್ತಿದ್ದು. ಆ ಯೂಟ್ಯೂಬ್ ಅಲ್ಲಿ ನಮ್ಗೆ ಭರತನಾಟ್ಯಂದು ಕಚ್ಚೆದು ಸ್ಯಾರಿ ಟ್ರ್ಯಾಪಿಂಗ್ ಅಂತ ಹೇಳ್ಬಿಟ್ಟು ಹಾಕಿದ್ರೆ ನಮ್ಗೆ ಸಿಗುತ್ತೆ, ಸೊ ಅದನ್ನ ನೋಡಿ ನಾನ್ ಕಲ್ತಿದ್ದು. ಯಾಕಂದ್ರೆ ಈಗ ನನ್ನ ಇಬ್ಬರು ಮಕ್ಕಳು ಕ್ಲಾಸಿಕಲ್ ಡ್ಯಾನ್ಸರ್ಸ್ ಆಗಿರೋದ್ರಿಂದ ನನ್ಗೆ ಇವ್ರಿಗೆ ಪ್ರತಿ ಸಲ ಅಲ್ಲಿ ಇಲ್ಲಿ ಪ್ರೋಗ್ರಾಮ್ಸ್ ಅನ್ನೋದು ಇದ್ದೇ ಇರತ್ತೆ. ಸೊ ಹಂಗಾಗಿ ನಾನು ಅವ್ರಿವ್ರ ಹೆಲ್ಪ್ ಅನ್ನ ಕೇಳಕ್ ಆಗಲ್ಲ ಯಾವಾಗ್ಲೂ ಬೇರೆಯವ್ರನ್ನ. ನೀವು ನನ್ಗೆ ನನ್ ಮಗಳಿಗೆ ಸ್ಯಾರಿ ಟ್ರ್ಯಾಪ್ ಮಾಡ್ಕೊಡಿ ಇಲ್ಲಾಂದ್ರೆ ಹೇರ್ ಸ್ಟೈಲ್ ಮಾಡ್ಕೊಡಿ ಅಂತ ಕೇಳಕ್ ಆಗೋದಿಲ್ಲ. ಸೊ ನಾನೇ ಕಲ್ತ್ಕೊಂಡ್ಬಿಟ್ರೆ ಈಸಿ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ನಾನೇ ಕಲ್ತಿದ್ದು. ಸ್ಟಾರ್ಟಿಂಗ್ ಒಂದ್ಸ
ಸತಿ ಮಾತ್ರ ನನಗೆ ಕಷ್ಟ ಅನ್ನಿಸ್ತು. ನಿಜ ಹೇಳ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ನಾನು ಹಾಕಿದಾಗ ಅವರು ಪಾಪ ಸ್ಟೇಜ್ ಮೇಲೆ ಪ್ರೋಗ್ರಾಮ್ನ ಅಂದ್ರೆ ಡ್ಯಾನ್ಸ್ ಮಾಡುವಾಗ ಅದು ಸ್ವಲ್ಪ ಪ್ರಾಬ್ಲಮ್ ಸಹ ಆಗ್ಬಿಟ್ಟಿತ್ತು. ಸೊ ಆಮೇಲೆ ನಿಧಾನಕ್ಕೆ ನಾನು ಸ್ಟೆಪ್ ಬೈ ಸ್ಟೆಪ್ ಅದನ್ನ ಕಲ್ತ್ಕೊಂಡೆ, ಯಾವ ರೀತಿ ಅದನ್ನ ಸೆಕ್ಯೂರ್ ಮಾಡ್ಬೇಕು, ಮಕ್ಕಳು ಡ್ಯಾನ್ಸ್ ಆಡುವಾಗ ಅವ್ರಿಗೆ ಯಾವ ರೀತಿ ತೊಂದರೆ ಆಗದೆ ಇರೋಂಗೆ ಸ್ಯಾರಿನ ನೀಟಾಗಿ ಹಾಕ್ಬೇಕು ಅಂತ ಅನ್ಬಿಟ್ಟು. ಆದ್ರೂ ತುಂಬಾ ಸತಿ ನಾವು ಈ ತರ ಎಲ್ಲ ವೇರ್ ಮಾಡಿಸ್ದಾಗ ಹೆಚ್ಚು ಕಮ್ಮಿ ಕೆಲವು ಸತಿ ನಾವೇನಾದ್ರೂ ನೀಟಾಗಿ ಪಿನ್ಸ್ ಎಲ್ಲ ಹಾಕಿಲ್ಲ ಅಂತಂದ್ರು ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ. ಸೊ ಒಂದು ಡ್ಯಾನ್ಸ್ ಆದ್ಮೇಲೆ ಇನ್ನೊಂದು ಡ್ಯಾನ್ಸ್ಗೆ ಅವ್ರಿಗೆ ಟೈಮ್ ಇದ್ದಾಗ ನಾನೇನ್ ಅವ್ರಿಗೆ ನೀಟಾಗಿ ಹೋಗ್ಬಿಟ್ಟು ಸ್ಯಾರಿನೆಲ್ಲ ಸರಿ ಮಾಡಿ ಕೊಡ್ತಾ ಇರ್ತೀನಿ. ನನ್ನ ಮಕ್ಳು ಏನೀಗ ಭರತನಾಟ್ಯಂದು ಜ್ಯುವೆಲ್ರಿ ವೇರ್ ಮಾಡ್ತಿದಾರಲ್ವಾ, ಸೊ ಈಗ ಅವ್ರ ಹತ್ರ ಸದ್ಯಕ್ಕೆ ನಾನು ಬೇಸಿಕ್ ಸೆಟ್ಟೆ ಕೊಡ್ಸಿರೋದು, ಅವ್ರ ಹತ್ರ ಒರಿಜಿನಲ್ ಸೆಟ್ ಅಂತ ಎಲ್ಲ ನಾನೇನು ಕೊಡ್ಸಿಲ್ಲ. ಸೊ ಇದು ನಾರ್ಮಲ್ ಬೇಸಿಕ್ ಸೆಟ್ ಆಗಿರೋದ್ರಿಂದಾನೇ ನಾನು ನಿಮ್ ಜೊತೆ ಎಲ್ಲ ಏನಾದ್ರು ಡಿಸೈನ್ಸ್ ಎಲ್ಲ ಅಷ್ಟೊಂದು ಶೇರ್ ಮಾಡಿಲ್ಲ. ಲಾಸ್ಟ್ ಅಲ್ಲಿ ಹಂಗೂ ಒಂದು ಶಾಪಿಂಗ್ ಬ್ಲಾಗ್ ಅಲ್ಲಿ ನಾನು ನಿಮ್ ಜೊತೆ ಹೇಳಿದ್ದೆ ನಾನು ಯಾವ ಈ ತರ ತಗೊಂಡ್ ಬಂದಿದ್ದೀನಿ ಕೆಲವೊಂದು ಭರತನಾಟ್ಯಂ ಸೆಟ್ಸ್ ಅಂತ ಹೇಳ್ಬಿಟ್ಟು. ಬಟ್ ಇದ್ರಲ್ಲಿ ಒರಿಜಿನಲ್ ಬರತ್ತಂತೆ, ಅದು 30-40 ಸಾವಿರ ರೂಪಾಯಿನೂ ಆಗುತ್ತಂತೆ. ಸೊ ಅದ್ರ ಬಗ್ಗೆ ನನಗೂ ಸರಿಯಾಗಿ ಐಡಿಯಾ ಗೊತ್ತಿಲ್ಲ, ತಿಳ್ಕೊಂಬೇಕು ನಾನು ಅದು ಯಾವ ತರ ಇರುತ್ತೆ ಏನು ಅಂತ ಹೇಳ್ಬಿಟ್ಟು. ಅದನ್ನ ಕೊಡಿಸ್ಬೇಕು ಅಂತ ಹೇಳಿ ನನ್ಗೆ ತುಂಬಾನೇ ಆಸೆ ಇದೆ. ಆದ್ರೆ ನನ್ಗೆ ಇಲ್ಲಿ ಇಬ್ರು ಇದಾರಲ್ವಾ, ಒಬ್ಳಿಗೆ ಕೊಡಿಸಿ ಒಬ್ಳಿಗೆ ಬಿಡಕ್ ಆಗಲ್ಲ, ಕೊಡಿಸ್ದಾಗ ಇಬ್ರಿಗೂ ಕೊಡಿಸ್ಲೇಬೇಕು ನಾನು. ಬಟ್ ಆಸ್ ಎ ಮದರ್ ನನ್ಗೆ ತುಂಬಾ ಇಷ್ಟ ಇದೆ ಆತರ ಒರಿಜಿನಲ್ ಆಗಿ ನಾನು ಅವ್ರಿಗೆ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ನೋಡೋಣ ಮುಂದೆ. ಅಂದ್ರೆ ಒಂದೇ ಸತಿ ಕೊಡಿಸ್ತಾ ಇದ್ರು ಫಸ್ಟ್ ಒಬ್ಳಿಗೆ ಆಮೇಲೆ ಇನ್ನೊಬ್ಳಿಗೆ ಆತರ ಕೊಡಿಸ್ತೀನಿ ನಾನು. ಸೊ ಆತರ ನಾನು ಒರಿಜಿನಲ್ ಆಗಿ ಭರತನಾಟ್ಯಂ ಜ್ಯುವೆಲ್ಸ್ ನ ನಾನು ಏನಾದ್ರು ಪರ್ಚೇಸ್ ಮಾಡಿದಾಗ ಖಂಡಿತ ನಾನು ನಿಮ್ ಜೊತೆ ಆ ಡಿಸೈನ್ಸ್ ನೆಲ್ಲ ಶೇರ್ ಮಾಡ್ಕೋತೀನಿ. ಇನ್ನು ಇದು ಬೇಸಿಕ್ ಸೆಟ್ ಅಲ್ವಾ, ಇದು ನಾರ್ಮಲ್ ನೀವು ಚಿಕ್ಕಪೇಟೆ ಬಿ ವಿ ಕೆ ಹೆಂಗಾರ್ ರೋಡ್ ಆಗಿರ್ಬೋದು ಇಲ್ಲ ರಾಜಾ ಮಾರ್ಕೆಟ್ ಅಲ್ಲೆಲ್ಲ ಹೋದಾಗ ನಿಮ್ಗೆ ಇದು ಶಾಪ್ಸ್ ಅಲ್ಲಿ ಸಿಕ್ಬಿಡತ್ತೆ. ಸೊ ನಾನು ಅಲ್ಲೇ ತಗೊಂಡ್ ಬಂದಿರೋದು, ಹಂಗಾಗಿ ನಾನು ಇದನ್ನ ನಿಮ್ಗೆ ಸಪ್ರೇಟ್ ಆಗಿ ವ್ಲಾಗ್ ಎಲ್ಲ ಮಾಡಿ ಏನು ನಾನು ಶೇರ್ ಮಾಡ್ಕೊಂಡಿಲ್ಲ ಆ ಡಿಸೈನ್ಸ್ ಅನ್ನ. ಬಟ್ ಅದೇ ಹೇಳದ್ನಲ್ಲ, ಮುಂದೆ ನನಗೂ ಆಸೆ ಇದೆ ಮಕ್ಕಳಿಗೆ ರಂಗ ಪ್ರವೇಶ ಎಲ್ಲ ಮಾಡಿಸ್ಬೇಕು ಅನ್ನೋದು ಆಸೆ ಅಂತೂ ಖಂಡಿತ ಇದೆ. ಸೊ ಆ ಟೈಮ್ ಅಷ್ಟೊತ್ತಿಗೆ ನಾನು ಅವ್ರಿಗೆ ಒರಿಜಿನಲ್ ಸೆಟ್ಟು ಸಹ ತಗೊಂಡ್ಬಿಡ್ಬೇಕು ಅಂತಾನು ಅನ್ಕೊಂಡಿದ್ದೀನಿ. ಸೊ ಒಂದ್ ವೇಳೆ ಆತರ ತಗೊಂಡಾಗ ಖಂಡಿತ ನಾನು ನಿಮ್ ಜೊತೆ ಡಿಸೈನ್ಸ್ ನ ಶೇರ್ ಮಾಡ್ತೀನಿ. ಪಾವನಿ ಎಲ್ಲ ರೆಡಿ ಆಗಿದ್ಲು, ಲಾಸ್ಟ್ಗೆ ಅವಳು ಅಳತೆ ಹಾಕೋಬೇಕಿತ್ತು, ಹಾಕೋಣ ಅನ್ಕೊಳ್ಳೋ ಅಷ್ಟೊತ್ತಿಗೆ ಹನಿ ಫೋನ್ ಮಾಡಿದ್ಲು, ಅಮ್ಮ ಬಸ್ ಸ್ಟಾಪ್ ಹತ್ರ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಸರಿ, ಅವಳನ್ನು ನಾನು ಕರ್ಕೊಂಡು ಬರೋಕೆ ಹೋಗ್ಬೇಕಿತ್ತು. ನಮ್ಮ ಮನೆಯಿಂದ ಬಸ್ ಸ್ಟಾಪ್ ಸ್ವಲ್ಪ ದೂರನೇ ಆಗುತ್ತೆ, ಅಂದರೆ ನಡ್ಕೊಂಡು ಬರ್ಬೋದು, ಆದರೆ 15 ನಿಮಿಷ ಆಗುತ್ತೆ. ಇನ್ನು ಅವಳು ಬಂದು ಅವಳು ಎಲ್ಲ ರೆಡಿ ಆಗಬೇಕಿತ್ತಲ್ವಾ. ಅಂದರೆ ಹನಿ ಆ್ಯಕ್ಚುಲಿ ಡ್ಯಾನ್ಸ್ಗೇನು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ, ಯಾಕಂದರೆ ಅವಳಿಗೆ ಲಾಸ್ಟ್ ವೀಕಲ್ಲಿ ಭರತನಾಟ್ಯಂದು 5th ಲೆವೆಲ್ ಒಂದು ಎಕ್ಸಾಮ್ ಇತ್ತು, ಹಾಗಾಗಿ ಅದಕ್ಕೂ ಪ್ರಾಕ್ಟೀಸ್ ಮಾಡಿಕೊಂಡು ಮತ್ತು ಇದಕ್ಕೂ ಅಂದರೆ ಟೈಮ್ ಸೆಟ್ ಆಗಲ್ಲ ಅಂತ ಹೇಳಿಬಿಟ್ಟು ನಾನೇ ಬೇಡ ಅಂತ ಹೇಳಿದ್ದೆ. ಸೊ ಅಟ್ಲೀಸ್ಟ್ ಅವಳೀಗ ನಾವು ತುಮಕೂರಿಗೆ ಹೋಗ್ತಾ ಇರೋದು, ಹಾಗಾಗಿ ಅವಳನ್ನೊಬ್ಬಳನ್ನೇ ಮನೇಲಿ ಬಿಟ್ಟೋಗೋಕೆ ನನಗೂ ಆಗಲ್ಲ. ಸೊ ಅವಳು ಸ್ವಲ್ಪ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಆಗಬೇಕಿತ್ತಲ್ವಾ, ಹಾಗಾಗಿ ನಾನು ಹೋಗಿ ಹನಿನ ಕರ್ಕೊಂಡು ಬರೋಕ್ಕೆ ಹೋದೆ. ನಾನು ಬರೋ ಅಷ್ಟೊತ್ತಿಗೆ ಪಾವನಿ ಅಳತೆ ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ಲು, ಫೈನಲ್ ಆಗಿ ಈ ರೀತಿ ಕಾಣಿಸ್ತಾ ಇದ್ಲು, ತುಂಬ ಮುದ್ದಾಗಿ ಇದ್ಲು ಅಂತಾನೆ ಹೇಳ್ಬೋದು. ಆ ಹೆಣ್ಮಕ್ಳು ಭರತನಾಟ್ಯಂ ಕಾಸ್ಟ್ಯೂಮ್ ಆಗ್ಬೋದು ಇಲ್ಲ ಟ್ರೆಡಿಷನಲ್ ಆ ಥರ ಏನಾದರೂ ರೆಡಿ ಆಗಿದ್ದಾಗ ನೋಡೋದೇ ಒಂಥರ ಚಂದ ಅಂತ ಹೇಳ್ಬೋದು. ಇನ್ನು ನಾವು ಬಿಡೋ ಅಷ್ಟೊತ್ತಿಗೆ ಸುಮಾರು ಒಂದು 6:60 ಆಗೋಗ್ಬಿಟ್ಟಿತ್ತು ಟೈಮು. ಇನ್ನು ಈ ಟ್ರಾಫಿಕ್ಕಲ್ಲಿ ನಾವು ತುಮಕೂರ್ನ ರೀಚ್ ಆಗೋ ಅಷ್ಟೊತ್ತಿಗೆ ಸುಮಾರು 10 ಗಂಟೆ ಅಂದರೆ 9 ಗಂಟೆ ಸಮಥಿಂಗ್, 8:30-9 ಗಂಟೆಲಿ ಏನೋ ರೀಚ್ ಆದ್ವಿ. ಬಟ್ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ಸುಮಾರು 10 ಗಂಟೆನೇ ಆಯಿತು ಅಲ್ಲಿ ಹೋಗಿ. ಸೊ ಅದು ಬೆಳ್ಳಾವಿ ಅಂತ ಹೇಳಿ ಒಂದು ಹಳ್ಳಿ, ಅಂದರೆ ತುಮಕೂರು ಡಿಸ್ಟಿಕ್ಕಲ್ಲಿ ಬೆಳ್ಳಾವಿ ಒಂದು ಹಳ್ಳೀಲಿ ಇದು ಪ್ರೋಗ್ರಾಮ್ ನಡೆದಿದ್ದು. ಇನ್ನು ಈ ಪ್ರೋಗ್ರಾಮ್ ಬಂದು ನಮ್ಮ ಮಕ್ಕಳು ಡ್ಯಾನ್ಸ್ ಕ್ಲಾಸಲ್ಲಿ ಅಲ್ಲ, ನಮ್ಮ ಅಣ್ಣನ ಮಗಳು ತೇಜಸ್ವಿನಿ ಶ್ರೀನಿವಾಸ್ ಅಂತ ಹೇಳಿ ನಾನು ಲಾಸ್ಟ್ ಒಂದು ವ್ಲಾಗಲ್ಲಿ ಹೇಳಿದ್ದೆ, ಅವಳು ಈ ಥರ ಮಾಸ್ಟರ್ಸ್ ಎಲ್ಲ ಮಾಡಿದಾಳೆ ಡ್ಯಾನ್ಸಲ್ಲಿ ಅಂತ ಹೇಳಿಬಿಟ್ಟು ಅವಳದು ಪ್ರೋಗ್ರಾಮ್ದು ಸಹ ನಾನು ಹಾಕಿದ್ದೆ. ಅವಳು ಕರ್ಕೊಂಡು ಹೋಗಿದ್ದಿದ್ದು ಅಂದರೆ ಈ ಥರ ಎಲ್ಲಾದರೂ ಔಟ್ಸೈಡ್ ಅವಳಿಗೆ ಪ್ರೋಗ್ರಾಮಲ್ಲಿ ಚಾನ್ಸ್ ಸಿಕ್ಕಿದಾಗ ನಮ್ಮ ಮಕ್ಳಿಗೂ ಏನಾದರೂ ಆಗುತ್ತೆ ಅಂತ ಅಂದಾಗ ಅವಳು ಕರಿ
ಕರೀತಾಳೆ ಆ ಅತ್ತೆ ಕಳಿಸಿ ಮಕ್ಕಳು ಆಡ್ಲಿ ಅಂತ ಅಂದ್ಬಿಟ್ಟು. ಅಂದರೆ ಒಂದು ಡ್ಯಾನ್ಸರ್ ಆಗಿ ಅವಳಿಗೆ ಗೊತ್ತು ನೆಕ್ಸ್ಟ್ ಅಂದರೆ ಇನ್ನೊಂದು ಡ್ಯಾನ್ಸರ್ಗೆ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದು ಎಷ್ಟು ಖುಷಿ ಸಿಗತ್ತೆ ಅಂತ ಹೇಳಿಬಿಟ್ಟು ಹಂಗಾಗಿ ಅವಳು ಮಕ್ಕಳನ್ನ ಕರೀತಿರ್ತಾಳೆ. ಮತ್ತು ಅವಳು ಅಷ್ಟೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಾಳೆ. ಅವಳು ಡ್ಯಾನ್ಸ್ ನೋಡೋದಂತೂ ನಂಗೆ ತುಂಬ ಇಷ್ಟ. ಅಂದರೆ ಅವಳು ಅಭಿನಯ ತುಂಬ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳ್ಬೋದು. ಪ್ರೋಗ್ರಾಮ್ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ಸುಮಾರು 12:30 ಆಗಿತ್ತು. ಅಲ್ಲಿವರೆಗೂ ಒಂದೇ ಒಂದು ಹನಿ ಮಳೆ ಬರಲಿಲ್ಲ. ಆಮೇಲೆ ಪ್ರೋಗ್ರಾಮ್ ಆಗಿ ಮಕ್ಕಳೆಲ್ಲ ಸ್ಟೇಜ್ ಇಳಿದ ಮೇಲೆ ಮಳೆ ಸ್ಟಾರ್ಟ್ ಆಯಿತು. ಅದೇ ಅಂದ್ಕೊಂಡ್ವಿ ಒಳ್ಳೇದಾಯ್ತಪ್ಪ ಅಂತ. ಯಾಕಂದರೆ ಮಕ್ಕಳು ಪಾಪ ಅಷ್ಟು ಚೆನ್ನಾಗಿ ರೆಡಿ ಆಗಿರ್ತಾರೆ, ಅಷ್ಟು ಎಫರ್ಟ್ ಹಾಕಿ ಎಲ್ಲ ಕಲ್ತಿರ್ತಾರೆ ಮಕ್ಕಳು. ಮಳೆ ಬಂದುಬಿಟ್ಟಿದ್ರೆ ನಿಜವಾಗ್ಲೂ ಪ್ರಾಬ್ಲಮ್ ಆಗಿರೋದು. ಆದರೆ ಮಳೆ ಅಂತೂ ಸದ್ಯಕ್ಕೆ ಬರಲಿಲ್ಲ. ತುಂಬ ಚೆನ್ನಾಗಿ ಆಯಿತು ಪ್ರೋಗ್ರಾಮ್ ಎಲ್ಲಾನು. ಇನ್ನು ನಾವು ಅಲ್ಲಿ ಅಂದರೆ ನಮ್ಮ ಮಕ್ಕಳೇ ಅಲ್ದಿರ ಅಲ್ಲಿ ಬೇರೆ ಕೆಲವು ಮಕ್ಕಳು ಇದ್ರು, ಅವರೆಲ್ಲ ಈಗೀಗ ಕಲಿತಾ ಇದ್ರಂತೆ. ಆ ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಇನ್ನು ಅಲ್ಲಿ ಬಿಡೋ ಅಷ್ಟೊತ್ತಿಗೆ ಸುಮಾರು 1 ಗಂಟೆ ಆಗಿತ್ತು. ಆನ್ ದ ವೇ ಅಂತೂ ಫುಲ್ಲು ಮಳೆನೇ ಬರ್ತಾ ಇತ್ತು. ಆದರೂ ಸೇಫ್ ಆಗಿ ಮನೆಗೆ ರೀಚ್ ಆದ್ವಿ. 3:30 ರೀಚ್ ಆದ್ವಿ ನೈಟ್ ನಾವು. ಸೊ ಇವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸ್ವಲ್ಪ ಹೆಕ್ಟಿಕ್ ಅಂತ ಹೇಳ್ಬೋದು, ಆದರೂ ದಿನ ಅಂತೂ ಚೆನ್ನಾಗಿತ್ತು. ಇನ್ನು ಇವತ್ತಿಗೆ ನಾನು ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೀ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.